ಸೊ ಈ ಮಳೆ ಆಯ್ತು, ಇನ್ನು ರಾಜಕೀಯ ಮಳೆಗೆ ಬರೋದಾದ್ರೆ, ಇನ್ನು ರಾಹುಲ್ ಗಾಂಧಿ ಅವರಿಗೆ ಇಡಿ ಜೋರಾಗಿ ಅಬ್ಬರಿಸ್ತಾ ಇದೆ ಮಳೆ. ಯಾವ ರೀತಿಯಾಗಿ ಅಬ್ಬರಿಸ್ತಾ ಇದೆ ಅಂದ್ರೆ, ಸರಿಸುಮಾರು ಒಂದು 40 ಗಂಟೆ ವಿಚಾರಣೆ ಆಗಿದೆ ಇಲ್ಲಿಯವರೆಗೂ ಅವರಿಗೆ. ರಾಹುಲ್ ಗಾಂಧಿಗೆ ಸದ್ಯಕ್ಕೆ ಇಡಿಯಿಂದ ಮುಕ್ತಿ ಇಲ್ವಾ ಅನ್ನುವಂಥದ್ದು, ರಾಹುಲ್ ಗಾಂಧಿಗೆ ಸದ್ಯಕ್ಕೆ ಇಡಿಯಿಂದ ಮುಕ್ತಿ ಇಲ್ವಾ. 5ನೇ ಬಾರಿಗೆ ರಾಹುಲ್ ಗಾಂಧಿ ವಿಚಾರಣೆಯನ್ನ ಮಾಡ್ತಾ ಇದೆ ಈಗ ಇಡಿ. ಇವತ್ತು ರಾಹುಲ್ ಗಾಂಧಿ ಅವರು ಇಡಿ ಮುಂದೆ ಹಾಜರಾಗಿದ್ದಾರೆ. ರಾಹುಲ್ ವಿಚಾರಣೆ ಬೆನ್ನಲ್ಲೇ ಕಾಂಗ್ರೆಸ್ ಪ್ರತಿಭಟನೆಯನ್ನು ಕೂಡ ನಡೆಸಿದೆ. ದೆಹಲಿ ಪೊಲೀಸರ ಜೊತೆಗೆ ಕಾಂಗ್ರೆಸ್ನ ನಾಯಕರು ಜಟಾಪಟಿಯನ್ನು ಕೂಡ ಮಾಡಿದ್ದಾರೆ. ವಾಗ್ವಾದ ನಡೆದಿದೆ, ಬ್ಯಾರಿಕೇಡ್ಗಳನ್ನು ಹತ್ತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದು ದೆಹಲಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ದೃಶ್ಯ. ಶಾಂತಿಯುತವಾಗಿ ಹೋಗ್ತಾ ಇದ್ದಿದ್ದು ಅವ್ರನ್ನಂತ ಅವ್ರ ಮೇಲೆ ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಮಹಿಳೆಯವರ ಬಟ್ಟೆ ಬಟ್ಟೆ ಮಹಿಳೆಯರನ್ನ ನೋಡಿದೆ, ಅವ್ರನ್ನ ಅಮಾನಿಸುವಂತ ಕೆಲಸ ಮಾಡ್ತಿದ್ರು ಪ್ರಾಣಿಗಳ ರೀತಿ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ನಾವು ಹೋರಾಟವನ್ನು ಮಾಡ್ತೀವಿ, ಮತ್ತೆ ಈ ಸರ್ಕಾರಕ್ಕೆ ಸರಿಯಾದ ಬುದ್ಧಿಯನ್ನು ಕಳಿಸ್ತೀವಿ. ಈಗ ಇವತ್ತು ಕೂಡ AICC ಎಲ್ಲ ಮುಖಂಡರುಗಳನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಹೆದರುವಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಲ. ಈಗಾಗಲೇ ನಮ್ಮ ಕರ್ನಾಟಕದಲ್ಲ KPC ಅಧ್ಯಕ್ಷ ಶಿವಕುಮಾರ್ ಅವರು, ಮತ್ತು ಸಾಯಂಕಾಲ ಸಿದ್ದರಾಮಯ್ಯ ಅವರು, ಮತ್ತು ನಮ್ಮ ಶಾಸಕರು ಸ್ವಇಚ್ಛೆಯಿಂದ ಇವತ್ತು ಮತ್ತೆ ನಾಳೆ ಬರ್ತಾ ಇದ್ದಾರೆ. ಅದರ ಮೂಲಕ ಕರ್ನಾಟಕ ಇವತ್ತು ಏನು ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ ಏನು ಕಿರುಕುಳ ಕೊಡ್ತಾರೆ, ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಇವತ್ತು ಹೋರಾಟ ನಾವು ಮಾಡ್ತಾ ಇದ್ದೀವಿ. ಇವತ್ತು ಕೂಡ ನೋಡಿ, ನೀವು ನಮ್ಮೆಲ್ಲ ಅರೆಸ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಹೋರಾಟ ನಡೀತಾ ಇದೆ. ಅದು ಇದಕ್ಕೆಲ್ಲ ನಾವು ಹೆದರಂಥವರಲ್ಲ. ಇದು ಏನು ED, CBI, IT ಮೂಲಕ ಏನು ತಂತ್ರಗಾರಿಕೆ ಮಾಡಿ ಹೆದರುವಂತ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ವಿರುದ್ಧ ನಮ್ಮ ಹೋರಾಟ ನಡೀತಾ ಇದೆ. ನಾವೆಲ್ಲ ಹೆದರಲ್ಲ, ಬಗ್ಗಲ್ಲ. ಇದರಿಂದ ನಮ್ಮ ಹೋರಾಟ ನಿರಂತರ. ನಾಳೆ ಕೂಡ ಸಾಕಷ್ಟು ಜನ ನಮ್ಮ ಶಾಸಕರುಗಳು, ನಮ್ಮ ಮುಖಂಡರುಗಳು ಬರ್ತಾ ಇದ್ದಾರೆ. ಈಗ ಇವತ್ತು ಕೂಡ AICC ಎಲ್ಲ ಮುಖಂಡರುಗಳನ್ನ ಅರೆಸ್ಟ್. ಪ್ರತಿಭಟನೆ ಮಾಡೋದಕ್ಕೆ ಯಾರ್ದು ಕೂಡ ವಿರೋಧಿಲ್ಲ. ಪ್ರತಿಭಟನೆಯನ್ನ ಮಾಡಬಹುದು, ಪ್ರತಿಭಟನೆಯನ್ನ ಮಾಡ್ತಾ ಇರ್ಬೋದು. ಏನ್ ಪ್ರಯೋಜನ ಅಂತ ಹೇಳಿ, ಪ್ರತಿಭಟನೆ ಮಾಡಕ್ಕೆ ಹಕ್ಕಿದೆ ಸಂವಿಧಾನದಲ್ಲಿ, ಆಗಬಹುದು. ಈಗ ನೀವು ಪ್ರತಿಭಟನೆ ಮಾಡೋದ್ರಿಂದ ED ಅವ್ರು ಬಿಟ್ಬಿಡ್ತಾರ ವಿಚಾರಣೆಯನ್ನ, ಅಥವಾ BJP ಎಲ್ಲಾದ್ರೂ ಹೈಜಾಕ್ ಮಾಡ್ಕೊಂಡಿದಾರ ಇಲ್ವಲ್ಲ? ಯಾಕೆ ಸುಮ್ಮನೆ ಈ ರೀತಿಯಾಗಿ ಪ್ರತಿಭಟನೆ ಮಾಡಿ ಹಕ್ಕಿದೆ? ಪ್ರತಿಭಟನೆಯನ್ನ ಮಾಡಬಹುದು, ಶ್ರಮ ವೇಸ್ಟ್ ಆಗತ್ತೆ, ಶಕ್ತಿ ವೇಸ್ಟ್ ಆಗತ್ತೆ ಅಷ್ಟೇ. ಇದರಿಂದ ಮೆಸೇಜ್ ಕೊಡುವಂಥದ್ದೇನಿದೆ, ಜನಸಾಮಾನ್ಯರು ಹೇಗೆ ನೋಡ್ತಾರೆ ಅನ್ನುವಂಥದ್ದನ್ನ ಒಂದ್ಸಲ ಗಮನಿಸ್ಕೊಡಿ, ಹೇಗೆ ನೋಡ್ತಾರೆ ಅಂತ ಹೇಳಿ. ಸರ್, 5ನೇ ದಿನ ಇವತ್ತು ವಿಚಾರಣೆಗೆ ಬುಲಾವ್ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಮತ್ತೆ ಪ್ರತಿಭಟನೆ ನಡೆಸ್ತಾ ಇದೆ. ನೋಡಿ, ಇನ್ಕಮ್ ಟ್ಯಾಕ್ಸ್ ನಲ್ಲಿ ನಡಿಬೇಕಾದಂತ ವಿಚಾರಗಳು ಇವತ್ತು ED ಕಚೇರಿನಲ್ಲಿ ನಡೀತಾ ಇದೆ. ED ಕಚೇರಿ ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಈ ರೀತಿ ರಾಜಕೀಯವಾಗಿ ತೊಂದರೆ ಕೊಡಬೇಕು ಅಂತೇಳಿ ರಿಟೈರ್ಡ್ ಆದವ್ರನ್ನ 2 ವರ್ಷಗಳ ಕಾಲ ಎಕ್ಸ್ಟೆನ್ಷನ್ ಕೊಟ್ಟು ಅವರನ್ನು ಅಲ್ಲಿ ಕುಣಿಸಿ BJPಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರೋದ್ರ ವಿರುದ್ಧ ನಮ್ಮ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಪ್ರತಿಭಟನೆ ಮುಂದುವರಿಯುತ್ತಾ, ನಾಳೆಯೂ ಮುಂದುವರಿಯುತ್ತಾ, ಯಾಕೆಂದರೆ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ MLAಗಳು ಬರ್ತಿದ್ದಾರೆ, ಕಾಂಗ್ರೆಸ್ ಪದಾಧಿಕಾರಿಗಳು ಬರ್ತಿದ್ದಾರೆ, ಸಂಸದರುಗಳು ಬರ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರುಗಳು ಬರ್ತಾ ಇದ್ದಾರೆ. ಯಾವ ದೊಡ್ಡ ಮಟ್ಟದಲ್ಲಿ ಏನಾದರೂ ಪ್ರತಿಭಟನೆಗೆ ತಯಾರಿ ನಡೀತಿದೆಯಾ? ಇಲ್ಲ, ನಾವು ಈಗಾಗಲೇ ನಮ್ಮ ರಾಜ್ಯದಲ್ಲಿರ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹೋರಾಟಗಳು ನಡೀತಾ ಇದೆ. ಇವತ್ತೇನು ಅಕ್ರಮವಾದಂಥ ವಿಚಾರಣೆಯನ್ನು ಭಾರತೀಯ ಜನತಾ ಪಕ್ಷದ ರಾಜಕೀಯ ನಾಯಕರುಗಳ ಆದೇಶದ ಮೇಲೆಗೆ, ಸರ್ಕಾರದ ಆದೇಶದ ಮೇರೆಗೆ ಇವತ್ತು. ನನ್ನ ಸಹೋದ್ಯೋಗಿ ದೆಹಲಿಯಿಂದ ಶಬೀರ್ ನಿಡಗುಂದಿ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಅಕ್ರಮವಾಗಿ ವಿಚಾರಣೆ ಸ್ಟೇಟ್ಮೆಂಟ್, DK ಸುರೇಶ್ ಅವರು ಬಳಸಿದಂಥ ಸ್ಟೇಟ್ಮೆಂಟ್, ಅಕ್ರಮ ವಿಚಾರಣೆ, ಹೇಗೆ ಅಕ್ರಮ ವಿಚಾರಣೆ ಇದು ಶಬೀರ್? ಅರುಣ್, 2015ರಲ್ಲೇ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಸಂಪೂರ್ಣ ಅಂತ್ಯ ಆಗಿತ್ತು, ವಿಚಾರಣೆ ಕೂಡ ಮುಕ್ತಾಯ ಆಗಿತ್ತು. ಮತ್ತೆ ಈ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಆಗಲಿ ಅಥವಾ ಸೋನಿಯಾ ಗಾಂಧಿ ಆಗಲಿ ಇಬ್ಬರು ಕೂಡ ದೋಷಿ ಅಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಆದಾಗ್ಯೂ ಕೂಡ ಈಗ ಉದ್ದೇಶಪೂರ್ವಕವಾಗಿ ರಾಜಕೀಯ ದ್ವೇಷಕ್ಕಾಗಿ ಕಿರುಕುಳ ನೀಡುವಂತಹ ದೃಷ್ಟಿಯಿಂದ ಈ ಪ್ರಕರಣವನ್ನ ಮರು ಏನು ರೀಓಪನ್ ಮಾಡಿರುವಂತದ್ದು. ಪ್ರಶ್ನೆಯನ್ನ ಕೇಳಿ ಅದನ್ನ ಮತ್ತೆ ಚಾಲೆಂಜ್ ಅನ್ನ ಮಾಡಿದ್ದಾರೆ. ತೀರ್ಪನ್ನೇ ಪ್ರಶ್ನಿಸಿದಾಗ ಆಯ್ತು ತನಿಖೆ ಮಾಡಲಿ ಅಂತ ಹೇಳಿದಾರಲ್ಲ, ಅದರಲ್ಲಿ ಸಮಸ್ಯೆ ಏನಿದೆ?
ಕಾಂಗ್ರೆಸ್ ನಾಯಕರ ಆರೋಪ ಇರುವಂತದ್ದು ಇದು. 2015 ಪ್ರಕರಣ ಇತ್ಯರ್ಥ ಆಗುವ ಹಂತಕ್ಕೆ ಬಂದಿತ್ತು, ಸಂಪೂರ್ಣವಾಗಿ ಮುಕ್ತಾಯ ಆಗಿತ್ತು, ಇದರಲ್ಲಿ ಯಾವುದೇ ರೀತಿಯಾದಂಥ ಗಂಭೀರ ಅಂಶಗಳಿಲ್ಲ ಅನ್ನುವಂಥದ್ದನ್ನು ಹೇಳಿತ್ತು. ಆದಾಗ್ಯೂ ಕೂಡ ಈಗ ರಾಜಕೀಯ ಕಾರಣಗಳಿಗಾಗಿ ಈ ಒಂದು ಪ್ರಕರಣವನ್ನು ಬೆಳೆಸುವಂತ ಪ್ರಯತ್ನವನ್ನು ಮಾಡ್ತಿದೆ. ಹೀಗಾಗಿ ನಾವು ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ. ಇಡಿಯಲ್ಲಿ ರಿಟೈರ್ ಆಗಿರುವಂತಹ ಅಧಿಕಾರಿಗಳಿಗೆ ಅವರಿಗೆ ಮತ್ತೆ ಏನು ಅವರ ಏನು ಸೇವೆಯನ್ನು ಮುಂದುವರಿಸಿ ಅವರ ಮೂಲಕ ವಿಚಾರಣೆ ಮಾಡ್ತಾ ಇರುವಂತದ್ದು, ಬಿಜೆಪಿ ಅಧಿಕಾರಿಗಳನ್ನ ಕೈಗೊಂಬೆಯಾಗಿ ಮಾಡಿಕೊಂಡು ಅವರ ಮೂಲಕ ವಿಚಾರಣೆ ನಡೆಸುವ ಮೂಲಕ ರಾಜಕೀಯವಾಗಿ ಒಂದು ದ್ವೇಷವನ್ನ ಸಾಧಿಸ್ತಾ ಇದೆ. ಹೀಗಾಗಿ ನಾವು ಹೋರಾಟ ಮಾಡ್ತಿದೀವಿ ಅಂತ ಹೇಳ್ತಿದೆ. ಹೀಗಾಗಿ ಎಐಸಿಸಿಯ ಮುಂಭಾಗದಲ್ಲಿ ನೀವು ಗಮನಿಸಬಹುದು ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನುವಂಥದ್ದು. ಕಳೆದ ಒಂದು ಗಂಟೆಯ ಹಿಂದೆ ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಏನು ಕಾಂಗ್ರೆಸ್ನ ಕಾರ್ಯಕರ್ತರು ಸೇರಿದ್ರು, ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿಗೆ ಬಂದಿದ್ರು. ಎಲ್ಲರೂ ಕೂಡ ರಾಹುಲ್ ಗಾಂಧಿಯ ಪರವಾಗಿ ಅವ್ರಿಗೊಂದು ನೈತಿಕ ಬೆಂಬಲವನ್ನು ಕೊಡುವಂತಹ ದೃಷ್ಟಿಯಿಂದ ಪ್ರತಿಭಟನೆಗಳನ್ನ ನಡೆಸಿದ್ರು. ಕಳೆದ 5 ದಿನಗಳಿಂದ ಈ ಪ್ರತಿಭಟನೆ ನಡೀತಾ ಇದೆ. ಅಂದ್ರೆ ಯಾವಾಗ ಯಾವಾಗ ರಾಹುಲ್ ಗಾಂಧಿ ಅವರು ವಿಚಾರಣೆಗೆ ಹೋಗ್ತಾರೆ ಆವಾಗ ಎಐಸಿಸಿ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ನೀವು ಗಮನಿಸಬಹುದು ಸುತ್ತಲೂ ಕೂಡ ಕಾಕಿ ಪಡೆ ಹೇಗೆ ಸಿದ್ಧ ಆಗಿದೆ ಅನ್ನುವಂಥದ್ದನ್ನ. ಈಗಾಗಲೇ ಬಹುತೇಕ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಸ್ಗಳ ಮೂಲಕ ಕೊಂಡೊಯ್ಯುವಂತ ಕೆಲಸವನ್ನ ಮಾಡಿರುವಂತದ್ದು. ಈ ಕಡೆ ನೀವು ನೋಡಬಹುದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಹೇಗೆ ಸನ್ನದ್ಧವಾಗಿ ನಿಂತಿರುವಂತದ್ದು. ಮೇನ್ ರೋಡ್ಗೆ ಬಂದು ಯಾರೇ ಪ್ರತಿಭಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಏನು ಪೊಲೀಸರ ಹಿಂದೆ ಇರುವಂತಹ ಬಸ್ನ ಮೂಲಕ ಅವರನ್ನ ಬೇರೆ ಸ್ಥಳಕ್ಕೆ ಕೊಂಡೊಯ್ಯುವಂತ ಕೆಲಸವನ್ನ ಮಾಡಲಾಗುತ್ತೆ. ದೂರದ ಪೊಲೀಸ್ ಸ್ಟೇಷನ್ಗಳಿಗೆ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಪ್ರತಿಭಟನೆಯನ್ನು ಹತ್ತಿಕ್ಕುವಂತ ಎಲ್ಲ ಪ್ರಯತ್ನಗಳನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.